ಕಳೆದ ಬಾರಿಯ ದಸರಾ ಖರ್ಚು ವೆಚ್ಚಗಳ ಲೆಕ್ಕ ಪರಿಶೋಧನೆ ಮಾಡಿಸಲಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದು ನಗರ ದಸರಾ ಸಮಿತಿ ಹೇಳಿದೆ. ಡಿಸಿ ಸಮ್ಮುಖದಲ್ಲಿ ಸದ್ಯದಲ್ಲೇ ಲೆಕ್ಕಪತ್ರವನ್ನು ಸಾರ್ವಜನಿಕರ ಮುಂದಿಡಲಾಗುವುದು ಎಂದು ಸಮಿತಿ ಕಾರ್ಯದರ್ಶಿ ರಾಜೇಶ್ ಯಲ್ಲಪ್ಪ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ಅನೇಕ ವರ್ಷಗಳ ಬಳಿಕ ಮಡಿಕೇರಿ ದಸರೋತ್ಸವಕ್ಕೆ ಸರ್ಕಾರವು 1.5 ಕೋಟಿ ಅನುದಾನ ನೀಡಿದ್ದು ಇದರ ಹಿಂದೆ ಶಾಸಕ ಡಾ ಮಂತ್ರಗೌಡರ ಶ್ರಮವಿದೆ ಎಂದ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಮಂಟಪಗಳಿಗೆ ತಲಾ 4 ಲಕ್ಷ ಹಾಗೂ ಕರಗಗಳಿಗೆ ತಲಾ 2.5 ಲಕ್ಷ ನೀಡಬೇಕೆಂಬುದು ಶಾಸಕರ ಅಭಿಪ್ರಾಯವಾಗಿದ್ದು ಈ ಬಗ್ಗೆ ಇನ್ನೂ ತೀರ್ಮಾನವಾಗಿಲ್ಲ ಎಂದರು. ದಸರಾ ಹಿನ್ನೆಲೆ ರಸ್ತೆಗಳ ಗುಂಡಿ ಮುಚ್ಚುವ ಕಾಮಗಾರಿ ಬಹುತೇಕ ಮುಗಿದಿದೆ. ಕರಗ ಮಂಟಪಗಳ ಆವರಣದಲ್ಲಿ ಅಗತ್ಯ ಕಾಮಗಾರಿಗಳು ನಡೆದಿವೆ. ಸುಣ್ಣ ಬಣ್ಣ ಶುಚಿತ್ವ ಕೆಲಸವೂ ಪೂರ್ಣಗೊಂಡಿದೆ. ಉಪ ಸಮಿತಿಗಳ ಸಿದ್ಧತೆ ಪೂರ್ಣಗೊಂಡಿದೆ ಎಂದ ರಾಜೇಶ್ ಯಲ್ಲಪ್ಪ ಶುಕ್ರವಾರ ಸಂಜೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಚಿವ ಬೋಸರಾಜ್ ಚಾಲನೆ ನೀಡಲಿದ್ದಾರೆ ಎಂದರು. ಅಕ್ಟೋಬರ್ 5ರಂದು ಮಹಿಳಾ ದಸರಾವನ್ನು ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ, 6ರಂದು ಕಾಫಿ ದಸರಾವನ್ನು ಕೃಷಿ ಸಚಿವ ಚಲುವರಾಯ ಸ್ವಾಮಿ ಹಾಗೂ 7ರಂದು ದಿನೇಶ್ ಗುಂಡೂರಾವ್ ಆಯಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಪ್ರೋಟೋಕಾಲ್ ಪ್ರಕಾರವೇ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮ ನಿಗದಿ ಮಾಡಿದ್ದು, ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ಶಾಸಕ ಮಂತರ್ಗೌಡ ವಹಿಸಲಿದ್ದಾರೆ ಎಂದರು. ಅಕ್ಟೋಬರ್ 10ರಂದು ಶಾಸಕ ಪ್ರದೀಪ್ ಈಶ್ವರ್ ಉಪಸ್ಥಿತಿಯಲ್ಲಿ ಯುವ ದಸರಾ ನಡೆಯಲಿದೆ ಎಂದು ರಾಜೇಶ್ ಯಲ್ಲಪ್ಪ ಹೇಳಿದರು. ಅದೇ ರೀತಿ ಶ್ರೀಯುತ ಚಲುವರಾಯ ಸ್ವಾಮಿ ಅವರು ಮಾನ್ಯ ಕೃಷಿ ಸಚಿವರು ಕೂಡ ಆ ಸಭೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ತಾರೀಕು 7ರಂದು ಕಾಫಿ ದಸರಾ 2 ದಿವಸ ನಡೆಯೋದ್ರಿಂದ ಅವರ ಉದ್ಘಾಟನೆಯನ್ನು ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ವಹಿಸಿಕೊಳ್ಳಿದ್ದು, ಅದೇ ರೀತಿ ಅವರೊಂದಿಗೆ ಶ್ರೀಯುತ ಬೋಸರಾಜ್ ಅವರು ಕೈ ಜೋಡಿಸಲಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಂತ್ರಗೌಡ ವಹಿಸುತ್ತಿದ್ದಾರೆ. ಅದು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವೆಂಕಟರಾಜನ್ ಅವರು, ಪ್ರವೀಣ್ ಕುಮಾರ್ ಅವರು, ಛಾಯಾ ನಂಜಪ್ಪ, ಅನಂತ್ ಶೇಲ್ ಅವರು, ಎಚ್ ಎನ್ ನಂದಕುಮಾರ್ ಅವರು, ನಾಪನ್ ರವಿಗೌಡ ಅವರು ಹಾಗೂ ಕಾಫಿ ಪ್ಯಾಂಟರ್ಸ್ನ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಯುತ ರಾಜೀವ್ ಅವರು ಹಾಗೂ ಕೊಡಗು ಪ್ಯಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಯುತ ನಂದಾ ಬಿಲಪ್ಪನವರು, ಮಡಿಕ ಕುಶಾನಗರ ಕೂಡ ಅಧ್ಯಕ್ಷ ಶ್ರೀಯುತ ಪ್ರಮೋದ್ ಮುತ್ತಪ್ಪನವರು ಹಾಗೂ ಉಜ್ವಲ್ ರಂಜಿತ್ ಅವರು, ಕನ್ನಡ ಕವಿತರವರು ಆಗ ನಮ್ಮ ಸಮಿತಿಯ ಪ್ರಮುಖರಾದ ನಿವಾಸಿದರೆ ಇವನ್ನು ನಗರಸಭಾ ಸದಸ್ಯ ಎಲ್ಲ ಸದಸ್ಯರು ಈ ಸಮಿತಿಯ ಸದಸ್ಯರಿಂದ ನಗರಸಭಾ ಸದಸ್ಯರು ಕೂಡ ಸದಸ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಬಹಳ ಮುಖ್ಯ ಆಕರ್ಷಣೆಯಾಗಿ ಇಂಡಿಯನ್ ಐಡಲ್ ವಿನ್ನರ್ ಆದಂಥ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ ಅಂತ ಶ್ರೀಯುತ ಅಭೀರ್ ಬಾಬು ಆ ಸಭೆಯ ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡ ಒಂದು ವಿಶೇಷತೆ ಇದೆ. ಹಾಗೆ ತಾರೀಕು 8ರಂದು ಮಹಿಳಾ ದಸರಾದ ಉದ್ಘಾಟನೆಯನ್ನು ಅಪರ ಜಿಲ್ಲಾಧಿಕಾರಿಗಳಂತ ಶ್ರೀಮತಿ ಐಶ್ವರ್ಯ ಅವರು ವಹಿಸಲಿದ್ದು, ಅಧ್ಯಕ್ಷತೆ ಡಾಕ್ಟರ್ ಮಂತ್ರಗೌಡ ವಹಿಸಲಿದ್ದಾರೆ. ಉಪಸ್ಥಿತಿಯಲ್ಲಿ ಶ್ರೀಮತಿ ವೀಣಾ ಚೈರ್ ಅವರು, ಚಂದ್ರಕಲಾ ಅವರು, ದಿವ್ಯಾ ಮಂತ್ರಗೌಡರು ಹಾಗೂ ಅನಿತಾ ಪೊಯ್ಯರ್ ಅವರು ಹಾಗೂ ಇನ್ನಿತರ ಅವತ್ತು ಹೆಚ್ಚಾಗಿ ನಾವು ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರುವಂತಹ ಅವರನ್ನ ಎಲ್ಲ ಸಭೆಯ ಮಹಿಳೆಯರೇ ವಹಿಸಿಕೊಳ್ಳಿದ್ದಾರೆ. ತಾರೀಕು 9ರಂದು ಬುಧವಾರ ಸಂಜೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಜಿ ಸಭಾಧ್ಯಕ್ಷರು, ಮಾಜಿ ವಿಧಾನಸಭಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀಯುತ ಕೆಜಿ ಬಾಬುಪಾಯಿ ಅವರು ವಹಿಸಿಕೊಳ್ಳಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಂತ್ರಗೌಡ ವಹಿಸಲಿದ್ದು, ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ವೆಂಕಟರಾಜನವರು, ರಾಮರಾಜ್ ಅವರು, ಸುಂದರ ರಾಜ್ ಅವರು, ಎಚ್ ಕೆ ಅನಿಲ್ ಅವರು, ಎಂ ಪಿ ಮುತ್ತಪ್ಪನವರು, ಎಂ ಬಿ ದೇವೇಗೌಡರು ಹಾಗೂ ಇನ್ನಿತರ ಮುಖಂಡರು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ತಾರೀಕು 10ರಂದು ಯುವ ದಸರಾ ಕಾರ್ಯಕ್ರಮವನ್ನು ಆಚರಿಸಲಾಗಿದ್ದು, ಅದರ ಉದ್ಘಾಟನೆಯನ್ನು ಸನ್ಮಾನ್ಯ ಚಿಕ್ಕಬಳ್ಳಾಪುರ ಶಾಸಕರಾದ ಶ್ರೀಯುತ ಪ್ರದೀಪ್ ಈಶ್ವರ್ ಅವರು ವಹಿಸಲಿದ್ದು, ಅಧ್ಯಕ್ಷತೆ ಡಾಕ್ಟರ್ ಮಂತ್ರಗೌಡ ವಹಿಸಿಕೊಂಡಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಪೊನ್ನಣ್ಣವರು, ಯದುವೀರ ಕೃಷ್ಣಕರ್ ಚಾಮರಾಜ್ ಒಡೆಯರ್ ಅವರು, ವೆಂಕಟರಾಜನವರು, ರಾಮರಾಜನವರು ಹಾಗೂ ಆನಂದ್ ಪ್ರಕಾಶ್ ಹಾಗೂ ವಿನಯಕುಮಾರ್ ಕೂಡ ವಹಿಸಿದ್ದು, ಇನ್ನಿತರ ಮುಖ್ಯ ಅತಿಥಿಗಳು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ತಾರೀಕು 11ರಂದು ಆಯುಧ ಪೂಜಾ ಕಾರ್ಯಕ್ರಮ ಇದ್ದು, ಆ ಕಾರ್ಯಕ್ರಮದಲ್ಲಿ ಅವತ್ತಿನ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಅರ್ಜುನ್ ಜನ್ಯ ಹಾಗೂ ರಾಜೇಶ್ ಕೃಷ್ಣ ಅವರ ಸಮಂಜನ ಕಾರ್ಯಕ್ರಮದೊಂದಿಗೆ ಇನ್ನಿತರ ಸಮಾರಂಭವನ್ನು ವಹಿಸಿಕೊಳ್ಳಲಾಗಿದೆ. ಅದೇ ರೀತಿ ಕನ್ನಡ ದಸರಾ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈಗಷ್ಟೇ 2-3 ದಿವಸಗಳಿಂದ ಫೈನಲ್ ಮಾಡಲಿಕ್ಕಿದೆ. ಬಹುಶಃ 12ನೇ 12ನೇ ತಾರೀಕನ್ನು ಸಾಂಸ್ಕೃತಿಕ ಕಾರ್ಯಕ್ರಮ, ರಾತ್ರಿಯ ಸಂಗೀತ ರಸಮಂಜನ ಕಾರ್ಯಕ್ರಮವನ್ನು ಯಾರು ಮಾಡಬೇಕು ಅಂತ ಹೇಳಿಕೊಳ್ಳುತ್ತದೆ. ಹಾಗಾಗಿ ಮಡಿಕೇರಿ ದಸರಾವನ್ನು ಈ ಬಾರಿ ಅದ್ದೂರಿಯಾಗಿ ನಡೆಸಲಿಕ್ಕೆ ಬಹುಶಃ ಬಹಳಷ್ಟು ವರ್ಷಗಳ ನಂತರ ಪ್ರಥಮ ಬಾರಿಗೆ 1.5 ಕೋಟಿಯ ಒಂದು ವಿಶೇಷ ಅನುದಾನವನ್ನು ಸನ್ಮಾನ್ಯ ಶಾಸಕರಾದ ಶ್ರೀಯುತ ಡಾಕ್ಟರ್ ಮಂತರ್ಗೌಡರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಶ್ರೀಯುತ ಪೊನ್ನಣ್ಣವರು ಹಾಗೂ ಉಸ್ತುವಾರಿ ಸಚಿವರಾದ ಬೋಸರಾಜ್ ಅವರ ಒಂದು ವಿಶೇಷ ಪ್ರಯತ್ನದಲ್ಲಿ ಈ ಬಾರಿ ಹೆಚ್ಚಿನ ಮೊತ್ತದ ಅನುದಾನವನ್ನು 1.5 ಕೋಟಿಯ ವಿಶೇಷ ಅನುದಾನವನ್ನು ಶಾಸಕರುಗಳ ಹಾಗೂ ಸಚಿವರ ವಿಶೇಷ ಆಸಕ್ತಿಯಿಂದ ಆಗಮಿಸಲಾಗಿದೆ. ಈ ಅನುದಾನವನ್ನು ಈ ಬಾರಿ
ದಸರಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಜಿಲ್ಲಾಧಿಕಾರಿಗಳು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಿದೆ ಸಂಪೂರ್ಣವಾಗಿ ಅವರ ಒಂದು ಇದರಲ್ಲಿ ಕೆ2 ಮಾದರಿಯಲ್ಲಿ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡಲಾಗಿದೆ. ಇನ್ನಿತರ ಉಳಿದ ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಒಂದು ಒಳ್ಳೆಯ ಹೊಂದಾಣಿಕೆಯಲ್ಲಿ ದಸರಾ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಈ ಬಾರಿ ದಸರಾವನ್ನು ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಸುಸಜ್ಜಿತವಾಗಿ ಎಲ್ಲ ರೀತಿಯ ಪಡ್ಕೊಂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈಗಾಗಲೇ ಶಾಪ್ಗಳಿರ್ಬೋದು ಹಾಗೂ ವೈದ್ಯಕೀಯ ವಿಶೇಷವಾಗಿ ಈ ಬಾರಿ ಯಾರಾದರೂ ಇನ್ನೊಂದು ಅನಾರೋಗ್ಯಕ್ಕೆ ಇದಾದಾಗ ಮಾಡಲಿಕ್ಕೆ ನಮ್ಮ ದಸರಾ ಕಾರ್ಯಕ್ರಮ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಜಾಗದಲ್ಲಿ ಆಯುರ್ವೇದಿಕ್ ಡಾಕ್ಟರ್ ರಾಜಾನ್ ಅವರ ನೇತೃತ್ವದಲ್ಲಿ ಒಂದು ತಂಡ ಅವತ್ತು ರಾತ್ರಿ ಉಚಿತ ಸೇವೆಯನ್ನು ಕೊಡಲಿಕ್ಕಿದೆ. ಸನ್ಮಾನ್ಯ ಅವತ್ತು ಪಾಲ್ಗೊಳ್ಳುವಂತಹ ಸಾರ್ವಜನಿಕರು ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಈವರೆಗೂ ದಸರಾ ಉತ್ಸವಕ್ಕಾಗಿ ಸರ್ಕಾರದ ಅನುದಾನಕ್ಕೆ ಕಾಯುವ ಪರಿಸ್ಥಿತಿ ಇತ್ತು. ಆದರೆ ಈ ಬಾರಿ ಶಾಸಕರ ಆಸಕ್ತಿಯಿಂದಾಗಿ ಬೇಗನೆ ಅನುದಾನ ಸಿಕ್ಕಿರುವುದು ಕಾರ್ಯಕ್ರಮಗಳ ರೂಪುರೇಷೆ ಸಿದ್ಧಪಡಿಸಲು ಸಾಧ್ಯವಾಯಿತು ಎಂದು ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಹೇಳಿದರು. ಮುಂದೆ ದಸರಕ್ಕೆ 5-6 ಕೋಟಿ ಅನುದಾನ ಸಿಗುವ ನಿರೀಕ್ಷೆ ಇದೆ ಎಂದು ಪ್ರಕಾಶ್ ಆಚಾರ್ಯ ಹೇಳಿದರು. ಕಳೆದ ಬಾರಿ 23-24 ಸಾಲಿನ ದಸರಾ ಉತ್ಸವಕ್ಕಿಂತ ಒಂದು ಹೆಜ್ಜೆ ಮೇಲೆ ಬರುತ್ತೆ ಅಂತ ಹೇಳುವಂತ ಪೂರ್ತಿ ವಿಶ್ವಾಸ ನಮಗೆಲ್ಲರಿಗಿದೆ. ದೇವರ ಒಂದು ಅನುಗ್ರಹದಿಂದ ಮತ್ತು ವರುಣನ ಒಂದು ನಮಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಒಂದು ವರುಣ ನಮಗೆ ರಕ್ಷಕ ಇದು ಆಶೀರ್ವಾದ ಮಾಡಿದ್ರೆ ದಸರಾ ಯಶಸ್ವಿಯಾಗಿ ಆಗ್ತದೆ. ಮತ್ತೆ ಪ್ರತಿ ವರ್ಷ ನಾವೇನು ದಸರಕ್ಕೆ ಅನುದಾನ ಕಾಯ್ತಾ ಇರುವಂಥದ್ದು ಒಂದು ವಾಡಿಕೆಯಾಗಿತ್ತು. ಆದರೆ ಕಳೆದ ವರ್ಷದಿಂದ ನಮ್ಮ ನೆಚ್ಚಿನ ಶಾಸಕರ ಒಂದು ಮಾರ್ಗದರ್ಶನದಿಂದ ನಮಗೆ ಅನುದಾನ ನಾವು ಅಲ್ಲಿ ಹೋಗಿ ಬ್ಯಾಂಗ್ಳೂರಿಗೆ ಕೇಳುವಂಥ ವಿಚಾರನೇ ಇರೋದಿಲ್ಲ. ಅದು ಅದರ ಬಾಡಿಗೆ ಜಿಲ್ಲಾ ಕಚೇರಿಗೆ ಖಜಾನೆ ಟೂಗೆ ಬಂದು ಬರುವಂಥ ವ್ಯವಸ್ಥೆನ ಶಾಸಕರ ಒಂದು ಅವರ PAಗಳಾಗಲಿ ಅವರು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಬಾರಿ ನಮಗೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ವಿರಾಜಪೇಟೆ ಶಾಸಕರು ಮಡಿಕೇರಿ ಶಾಸಕರು ಇವರ ಒಂದು ಪ್ರಯತ್ನದಿಂದ 1.5 ಕೋಟಿ ಅನುದಾನ ಏನು ಬಂದಿದೆ. ಇದೊಂದು ನಮಗೆ ಒಂದು ಒಳ್ಳೆಯ ಅನುದಾನ ಬಂದಿದೆ. ಇನ್ನು ಮುಂದಿನೂ ಅಷ್ಟೇ ನಮ್ಮ ಈ ಶಾಸಕರ ಮೇಲೆ ಒಂದು ಭರವಸೆ ಇದೆ. ಇನ್ನು ಮುಂದಿನ ಇನ್ನೊಂದು 5-6 ವರ್ಷ ಹೋಗುವಾಗ ದಸರಕ್ಕೆ ಒಂದು 6-7 ಕೋಟಿ ಕೊಡುವಂಥ ಒಂದು ನಿರೀಕ್ಷೆಯನ್ನು ನಾನು ಈಗಲೇ ಕಾಣ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಒಂದೇ ವರ್ಷ ನಾವು ಈ 1 ಕೋಟಿ ಹಣನ ಬರೀ ಒಂದು 70 ಲಕ್ಷ 1 ಕೋಟಿ ಸುಮಾರು ಒಂದು 10 ವರ್ಷದಿಂದ ಮಾತ್ರ ನಾವು ಕಾಣ್ತಾ ಇದ್ದೀವಿ. 1.5 ಕೋಟಿ ನಾವು ಯೋಚನೆ ಮಾಡಿದ್ದೀನಿ. ಆದರೆ ಈ ಸರ್ತಿ ಒಂದು ಶಾಸಕರ ಒಂದು ಪ್ರಯತ್ನದಿಂದ 1.5 ಕೋಟಿ ಬಂದಿದೆ. ಇನ್ನು ಮುಂದೇನು ಒಳ್ಳೊಳ್ಳೆ ರೀತಿಯಲ್ಲಿ ಹಣ ಬಂದು ನಮ್ಮ ಮೈಸೂರು ದಸರಾ ಮೀರುವಂಥ ಒಂದು ಮಡಿಕೇರಿ ದಸರಾ ಆಗಬೇಕು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ನಾವು ಕಾಣಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಆದರೆ ನಮ್ಮ ಶಾಸಕರು ಭಾರಿ ಒಂದು ಪ್ರಯತ್ನ ಪಟ್ಟು ಮತ್ತು ನಮ್ಮ ಜೊತೆ ಜೊತೆ ಸೇರಿಕೊಂಡು ಕೆಲಸ ಮಾಡಿ ಮಾಡ್ತಾರೆ. ಮತ್ತು ನಮ್ಮ ನಗರದಲ್ಲೇ ಬೋರ್ಡ್ ಇಲ್ಲದ ಕಾರಣದಿಂದಾಗಿ ಈಗ ಜಿಲ್ಲಾಧಿಕಾರಿಗಳೇ ನಮ್ಮ ದಸರಾದ ಅಧ್ಯಕ್ಷರಾಗಿರ್ತಾರೆ. ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಅವರು ನಮ್ಮ ವಿಶ್ವಾಸಕ್ಕೆ ತಗೊಂಡು ದಸರಾನ ನಾವು ಕೊನೆಗೊಳಿಸುವ ಘಟ್ಟ ನಮ್ಮ ಒಂದು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲ ಕೆಲಸಗಳು ಆಗ್ತಾ ಇದೆ. ಹಾಗೆ ಜನರ ನಾಡಿನ ಜನರಿಗೆ ನಾನು ದಸರಾ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ದಶಮಂಟಪ ಸಮಿತಿ ಅಧ್ಯಕ್ಷ ಜಿಸಿ ಜಗದೀಶ್, ಮಂಟಪಗಳನ್ನು ಪರಿಮಿತಿಯ ಅಳತೆಯಲ್ಲಿ ನಿರ್ಮಿಸಲಾಗಿದ್ದು ಡಿಜೆ ಬಳಕೆಗೂ ನಿರ್ಬಂಧ ವಿಧಿಸಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಖಜಾಂಚಿ ಅರುಣ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಲೋಕೇಶ್ ಹಾಜರಿದ್ದರು.